ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮದ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, SSLC ಪಾಸ್ ಆಗಿರೋರು ಏನಾದ್ರೂ ನೀವು ಗವರ್ನಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಕನ್ಸು ಕಾಣ್ತಾ ಇದ್ದೀರಾ? ನಾವು ಕೇವಲ 10ನೇ ತರಗತಿ ಓದಿದೀವಲ್ಲ, ನಮಗೂ ಗವರ್ನಮೆಂಟ್ ಜಾಬ್ ಸಿಗತ್ತಾ, ನನಗೆ ಗವರ್ನಮೆಂಟ್ ಜಾಬ್ ಮಾಡ್ಲಿಕ್ಕೆ ಇಷ್ಟ ಇದೆ ಅಂತ ಏನಾದ್ರೂ ನೀವು ಕನ್ಸು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಒಂದು ಒಳ್ಳೆ ಅವಕಾಶ ಇವಾಗ ನಿಮ್ಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ಸ್ಯಾಲರಿ ಬಂದು ನಿಮ್ಗೆ 17,000 ದಿಂದ 21,000 ವರೆಗೂ ಕೂಡ ಇದೆ. ಸೊ ಏನ್ ಕೆಲಸ, ಯಾವಾಗ್ಲಿಂದ ಅರ್ಜಿಯನ್ನ ಹಾಕ್ಬೇಕು, ಯಾರ್ಯಾರೆಲ್ಲ ಅರ್ಜಿಯನ್ನ ಹಾಕ್ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ, ಸೊ ಇದಕ್ಕೆ ವಿದ್ಯಾರ್ಹತೆ ಏನ್ ಬೇಕು ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ, ಕೇವಲ SSLC ಪಾಸ್ ಆಗಿದ್ರೆ ಸಾಕು. ಓಕೆನಾ? ಸೊ ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸ ನಿಮ್ದೇನಾದ್ರೂ ಇದೆ, PUC ಅಥವಾ ಡಿಗ್ರಿ ಡಬಲ್ ಡಿಗ್ರಿ ಆಗಿರೋರು, ನಾವೇನಾದ್ರೂ ಈ ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಹಾಕ್ಬೋದಂದ್ರೆ ಖಂಡಿತವಾಗ್ಲೂ ಹಾಕ್ಬೋದು. ಸೊ ಆದ್ರೆ ನೀವು SSLC ಅಲ್ಲಿ ಏನ್ ಉತ್ತೀರ್ಣ ಆಗಿರ್ತೀರಾ, ಒಂದು ಮಾರ್ಕ್ಸ್ ಕಾರ್ಡ್ ಮಾತ್ರನೇ ಇಲ್ಲಿ ಅವರು ಪರಿಗಣನೆಗೆ ತಗೊಳ್ಳುವಂತದ್ದು. ಓಕೆನಾ? ನೀವು PUC ಏನಾದ್ರೂ ಮಾಡಿರಿ, ಎಷ್ಟು ಜಾಸ್ತಿ ಏನಾದ್ರೂ ಓದಿರಿ, ಆದ್ರೆ SSLC ಪರ್ಸೆಂಟೇಜ್ ಮೇಲೆ ನಿಮ್ಗೆ ಈ ಕೆಲಸ ಸಿಗ್ತದೆ. ಅಂಡ್ ಇಲ್ಲಿ ನಿಮ್ಗೆ ಕನ್ನಡ ಓದಕ್ ಬರಬೇಕು, ಹಾಗೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾದ್ರೆ ಯಾವ ಇಲಾಖೆಯಲ್ಲಿ ಅದರಲ್ಲೂ ಸರ್ಕಾರಿ ಜಾಬ್ ಖಾಲಿ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ, KPTCL ನಿಂದ 2,905 ಹುದ್ದೆಗೆ ಅಧಿಸೂಚನೆ ಪ್ರಕಟಣೆ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ? KPTCL ಅಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತೇ ಇರತ್ತೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತ ಹೇಳ್ಬಿಟ್ಟು. ಓಕೆನಾ? ಅಂದ್ರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರತ್ತೆ, ವಿದ್ಯುತ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಲೈನ್ ಮ್ಯಾನ್ ಗಳು ಅಂತ ಎಲ್ಲ ಹೇಳ್ತೀವಿ ಅಲ್ವಾ, ಸೊ ಆ ರೀತಿ ಜಾಬ್ ಗಳು ಇದು. ಸೊ ಕೇವಲ ಲೈನ್ ಮ್ಯಾನ್ ಕೆಲಸ ಮಾತ್ರ ಅಲ್ಲ, ಸೊ ವಿದ್ಯುತ್ ಪ್ರಸರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದಿಷ್ಟು ಪೋಸ್ಟ್ ಗಳು ಖಾಲಿ ಇದೆ. 1,975 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಸಿಕ್ಕರೂ ಸಿಗ್ಬಹುದು. ಅಂದ್ರೆ ಬೇರೆ ಬೇರೆ ಪೋಸ್ಟ್ ಗಳಿದೆ, ಅದ್ ಯಾವ್ದ್ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ, ಹಾಗೆ ಹೇಗೆ ಅರ್ಜಿಯನ್ನ ಹಾಕ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಈ ಒಂದು ಸರ್ಕಾರಿ ಹುದ್ದೆಯನ್ನ ನೀವು ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಅರ್ಜಿ ಹಾಕ್ಲಿಕ್ಕೆ ಪ್ರಾರಂಭ ಆಗುವಂತ ದಿನಾಂಕ ಬಂದು ಇದೇ October 21 ಸೊ ಮುಂದಿನ ತಿಂಗಳು ಅಂದ್ರೆ November 20 ಕೂಡ ಟೈಮ್ ಇದೆ. ಓಕೆನಾ? ಸೊ ಈ ತಿಂಗಳು 21 ಮುಂದಿನ ತಿಂಗಳು 20, ಅಲ್ಲಿಗೆ 30 ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರಕಟಣೆ ಮಾಡಿದಂತದ್ದು ಇದೇ ತಿಂಗಳು October 14 ಅಧಿಸೂಚನೆಯನ್ನ ಓಡಿಸಿದ್ರು, ಅಂದ್ರೆ ನಮ್ಗೆ ನೋಟಿಫಿಕೇಶನ್ ಬಂದಿರುವಂತದ್ದು. ಸೊ ಅಲ್ಲಿಗೆ ಈ ತಿಂಗಳು 21 ಮುಂದಿನ ತಿಂಗಳು 20 ಇರುತ್ತೆ, ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಆನ್ಲೈನ್ ನಲ್ಲೇ ಅರ್ಜಿಯನ್ನ ಹಾಕ್ಬೇಕು ಅಂತ ತಿಳಿಸಿದ್ದಾರೆ. ಸೊ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ನಿಮಗೆ ಗೊತ್ತಾಗತ್ತೆ. ಸೊ ಹಾಗಾದ್ರೆ ವಿದ್ಯಾರ್ಹತೆ SSLC ಅಂತ ಗೊತ್ತಾಯ್ತು. ಈ ಒಂದು ವಿದ್ಯಾಭ್ಯಾಸವನ್ನ ನೀವು ಕರ್ನಾಟಕದಲ್ಲೇ ಮಾಡಿರ್ಬೇಕು, ಅಂದ್ರೆ ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಅಂತ ಕೂಡ ತಿಳಿಸಿದ್ದಾರೆ. ಹಾಗಾದ್ರೆ ನಿಮ್ಮ ಏಜ್ ಏನಿರ್ಬೇಕು, ನಿಮ್ಮ ವಯಸ್ಸು ಏನಿರ್ಬೇಕು ಅಂತ ಕೇಳೋದಾದ್ರೆ 18 ಮೇಲ್ಪಟ್ಟವರಾಗಿರ್ಬೇಕು, ಹಾಗೆ 35 ಒಳಗಡೆ ಇರಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. 35 ಮೇಲೆ ಯಾರಾದ್ರೂ ಇದ್ದೀರಾ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆನಾ? ಇಲ್ಲಿ SC ST ಗಳಿಗೆ ಮಾತ್ರ 40 ಕೂಡ ಅರ್ಜಿಯನ್ನ ಹಾಕೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ. 18 ಮೇಲೆ 40 ಒಳಗಡೆ, ಉಳಿದಂತ ಕ್ಯಾಸ್ಟ್ ನವರು ಯಾರ್ಯಾರು ಇದೀರಾ ಅವ್ರು ಮಾತ್ರ 35 ಒಳಗಡೆ ಇರಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. KPTCL ಹುದ್ದೆಗಳಿಗೆ ಕನ್ನಡದಲ್ಲಿ ಓದುವ ಬರೆಯುವ ಜ್ಞಾನ ಹೊಂದಿರತಕ್ಕದ್ದು, ಹಾಗೆ ತೃಪ್ತಿಕರ ನೇತ್ರ ದೃಷ್ಟಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು ನಮ್ಗೆ. ಓಕೆನಾ? ಯಾಕೆಂದ್ರೆ ಲೈನ್ ಮ್ಯಾನ್ ಕೆಲಸ ಅಂತ ಅಂದ್ರೆ ಸುಮ್ಮನೆನ, ಒಂದು ಚೂರು ಎಡ್ವರ್ಟ್ ಮಾಡಿದ್ರೆ ನಮ್ಮ ಪ್ರಾಣಕ್ಕೆ ಕುತ್ತನ್ನ ತಂದ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿರೋದನ್ನ ನಾವು ಖಂಡಿತ ನೋಡೇ ಇರ್ತೀವಿ. ಸೊ ಹಾಗಾಗಿ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇರಬೇಕು, ಅದ್ರ ಜೊತೆಗೆ ತೃಪ್ತಿಕರ ದೇಹ ದಾರ್ಢ್ಯತೆ ಹೊಂದಿರತಕ್ಕದ್ದು ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ಫಿಟ್ ಆಗಿ ಕೂಡ ಇರಬೇಕು. ಅದ್ರ ಜೊತೆಗೆ ಕಠಿಣ ಕೆಲಸಗಳಾದ ಗುಂಡಿ ತೆಗೆಯುವುದು, ಹಾಗೆ ಗೋಪುರ ಅಥವಾ ಕಂಬ ಹತ್ತುವುದು, ಭಾರವಾದ ವಸ್ತುಗಳನ್ನ ಸಾಗಿಸುವುದು, ತಂತಿಗಳನ್ನ ಅಳವಡಿಸುವುದು, ಹಾಗೆ ಕಂಬಗಳನ್ನ ಬದಲಾಯಿಸುವ ಕೆಲಸ ಇತ್ಯಾದಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತೆ ನಿಮ್ಗೆ ಶಕ್ತಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಸಹನಾ ಶಕ್ತಿ ಕೂಡ ಇರಬೇಕು, ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ? ಸೊ ಲೈನ್ ಮ್ಯಾನ್ ಕೆಲಸ ಅಂತಂದ್ರೆ ಇದಿಷ್ಟು ಅರ್ಹತೆ ನಿಮ್ಗಳಿಗೆ ಇದೆ, ನಾನು ಎಷ್ಟೇ ಭಾರವಾದ ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ನಿಮ್ಗೆ ಇದೆ ಅಂತ ಹೇಳಿದ್ರೆ ನೀವು ಕೂಡ ಅರ್ಜಿಯನ್ನ ಹಾಕಬಹುದು. ಅಂಡ್ ಒಳ್ಳೆ ಸಂಬಳ ಕೂಡ ಇದೆ ಇದರಲ್ಲಿ. ಓಕೆನಾ? ಹಾಗಾದ್ರೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಯಾವುದೇ
ಯಾವುದೇ ಸೈಬರ್ ಸೆಂಟರ್ಗೆ ಹೋದ್ರು ಕೂಡ ನಿಮ್ಗೆ ಅರ್ಜಿಯನ್ನ ಹಾಕಿ ಕೊಡ್ತಾರೆ. ಕೆಪಿಟಿಸಿಎಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದಾರಂತಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಗೆ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದ್ರೂ ಕೂಡ ಕೊಟ್ಟಿರ್ತೀನಿ ನೋಡಿ. ಹೇಳಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ, https://kptcl.karnataka.government.in ಡಾಟ್ ಇನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವೆಬ್ಸೈಟ್ ಗೆ ನೀವು ಹೋದ್ರಿ ಅಂತ ಹೇಳಿದ್ರೆ ಯಾವ ರೀತಿ ಅರ್ಜಿಯನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಓಪನ್ ಆಗುತ್ತೆ, ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಹಾಗಾದ್ರೆ ಇದಕ್ಕೆ ಸ್ಯಾಲರಿ ಎಷ್ಟಿರುತ್ತೆ ಅಂತ ಹೇಳಿ ನೋಡೋದಾದ್ರೆ, ನೀವೇನಾದ್ರೂ KPTCL ಹುದ್ದೆಗಳಿಗೆ ಅರ್ಹರಿದ್ದೀರಾ ಅಂದ್ರೆ ನಿಮ್ಗೆ ಆ ಕೆಲಸ ಸಿಕ್ತು ಅಂತ ಹೇಳಿದ್ರೆ ಮೊದಲನೇ ವರ್ಷ ನಿಮ್ಗೆ ಸಂಬಳ ಬಂದು 17,000 ರೂಪಾಯಿ ಇರುತ್ತೆ. ಹಾಗೆ ಎರಡನೇ ವರ್ಷಕ್ಕೆ ನಿಮ್ಗೆ 17,000 ಇದ್ದದನ್ನ 19,000 ರೂಪಾಯಿ ಆಗಿ ಮಾಡ್ತಾರೆ. ಹಾಗೆ ಮೂರನೇ ವರ್ಷಕ್ಕೆ ನಿಮ್ಗೆ 21,000 ರೂಪಾಯಿ ಸಂಬಳ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಮೊದಲ 3 ವರ್ಷ 17,000, 19,000, 21,000 ರೂಪಾಯಿ ಸಂಬಳ ಇರುತ್ತೆ. ಹಾಗೆ 3 ವರ್ಷದ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ ನಂತರ ಅಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿಯನ್ನ 28,550 ರೂಪಾಯಿಯಿಂದ 63,000 ಕೂಡ ಏರಿಕೆಯನ್ನ ಮಾಡಲಾಗುತ್ತಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ಈ 3 ವರ್ಷ ನೀವ್ ಏನ್ ಕೆಲಸವನ್ನ ಮಾಡ್ತೀರಾ ಆಯ್ಕೆ ಆದ ನಂತರ, ಸೊ ಅಲ್ಲಿ ಸ್ವಲ್ಪ ಕಡಿಮೆ ಸಂಬಳ, ಅದು ಕಡಿಮೆ ಏನಲ್ಲ 17,000-21,000 ಅಂತ ಅಂದ್ರೆ, ಅದಾದ ನಂತರ 3 ವರ್ಷ ನಿಮ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ತು ಆ ಒಂದು ಕೆಲಸದಲ್ಲಿ ಅಂತ ಹೇಳಿದ್ರೆ 28,500-63,000 ಕೂಡ ಈ ಒಂದು ಲೈನ್ ಮ್ಯಾನ್ ಕೆಲಸಕ್ಕೆ ನಿಮ್ಗೆ ಸಂಬಳ ಸಿಗತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ? ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕಿದವರಿಗೆ ಸಹನಾಶಕ್ತಿ ಪರೀಕ್ಷೆಗಳನ್ನ ನಡೆಸಿ ವಿದ್ಯಾರ್ಹತೆ ಅಂಕಗಳ ಆಧಾರದಲ್ಲಿ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಇದಕ್ಕೆ ಅರ್ಜಿ ಹಾಕ್ಲಿಕ್ಕೆ ಫೀಸ್ ಕೂಡ ಇರುತ್ತೆ. ಎಷ್ಟು ಫೀಸ್ ಅಂತ ಹೇಳ್ತೀನಿ ನೋಡಿ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 614 ರೂಪಾಯಿ, ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೂ ಕೂಡ 614 ರೂಪಾಯಿ ಫೀಸ್ ಇರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಕೇವಲ 378 ರೂಪಾಯಿ ಫೀಸ್ ಇರುತ್ತೆ. ಸೊ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ, ಅಂತ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಸೊ ಇದಿಷ್ಟು ನಿಮ್ಗೆ ಮಾಹಿತಿ ಇವಾಗ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಸೊ ದಯವಿಟ್ಟು ಅರ್ಜಿಯನ್ನ ಹಾಕೊಳ್ಳಿ, ಕೆಲಸ ನಿಮ್ಗೆ ಸಿಕ್ಕರೂ ಸಿಗ್ಬಹುದು. ಓಕೆನಾ? ಯಾಕಂದ್ರೆ SSLC ಆಗಿರೋರ್ಗೆ ಗವರ್ನಮೆಂಟ್ ಜಾಬ್ ಸಿಗೋದು ತುಂಬಾನೇ ಕಷ್ಟ. ಸೊ ನಾವು ಡಿಗ್ರಿ ಮಾಡಿದೀವಿ, ಡಬಲ್ ಡಿಗ್ರಿ ಮಾಡಿದೀವಿ ಅಂತ ಅಂದ್ರೂ ಕೂಡ ಎಲ್ರಿಗೂ ಕೂಡ ಸರ್ಕಾರಿ ಹುದ್ದೆ ಸಿಗೋದೇ ಇಲ್ಲ. ಅಂತದ್ರಲ್ಲಿ SSLC ಮೇಲೆ ಕಾಲ್ ಫಾರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ದಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಉಪಯುಕ್ತ ಆಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು SSLC ಮಾಡಿರುವಂತ ವಿದ್ಯಾರ್ಥಿಗಳಾಗಿರ್ಲಿ, ಅಭ್ಯರ್ಥಿಗಳಾಗಿರ್ಲಿ, ಕಾಯ್ತಾ ಇರ್ತಾರೆ ಜಾಬ್ಗೋಸ್ಕರ. ಸೊ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಉಪಯೋಗ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನೀವು ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ನಲ್ಲಿ ವಿಡಿಯೋನ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮ್ಗೆ ಉಪಯೋಗ ಆಗುವಂತ ಮಾಹಿತಿಗಳನ್ನೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.